नमस्कार वीक्षकरे, मेट्रो नाइन कन्नड विशेष कार्यक्रम के तम्मेल्लरिगू आत्मीय स्वागत। सेप्टेंबर 11, 2001 दाळिगे 19 वर्ष, अल-कायदा अब्बर अमेरिका प्रतीकार लाडेन हरोहर। अमेरिका विरुद्धवू दाळि माडबहुदु एंदु महा उग्र तोरिसिकोट्ट दिनविदु। नम्म मेले दाळि माडिद्रे एनागुत्ते एंदु अमेरिका प्रतीकारद मूलक साबीतु माडिद संदर्भवू हौदु। इदु ऐतिहासिक दुरंतद दिन। सेप्टेंबर 11, 2001 ई दिन जागतिक इतिहासदल्लि उग्र अट्टहासद विश्वरूप प्रदर्शनवाद दिन। विश्वद दोड्डण्ण एंदे बीगुत्तिद्द अमेरिका देशक्के उग्ररु मर्मघात नीडिद दिन। अल-कायदा एंब इस्लामिक उग्र संघटने अधिनायक ओसामा बिन लाडेन दोड्डण्णन विरुद्ध मीसे तिरुविद दिनविदु। हौदु वीक्षकरे, ಅಮೆರಿಕದ ನಾಲ್ಕು ವಿಮಾನಗಳನ್ನೇ ಹೈಜಾಕ್ ಮಾಡಿದ್ದ ಉಗ್ರರು ಒಂದು ವಿಮಾನವನ್ನ ನ್ಯೂಯಾರ್ಕ್ನ ವರ್ಲ್ಡ್ ಟ್ರೇಡ್ ಸೆಂಟರ್ ಅವಳಿ ಗೋಪುರಕ್ಕೆ ಡಿಕ್ಕಿ ಹೊಡೆಸಿ ಸಾವಿರಾರು ಜನರ ಸಾವಿಗೆ ಕಾರಣವಾದರು. ಮತ್ತೊಂದು ವಿಮಾನ ಅಮೆರಿಕದ ಮಿಲಿಟರಿ ಪ್ರಧಾನ ಕಚೇರಿ ಪೆಂಟಗಾನ್ಗೆ ಡಿಕ್ಕಿ ಹೊಡೆದಿತ್ತು. ವರ್ಜೀನಿಯಾ ಕಡೆಗೆ ಹೊರಟಿದ್ದ ಮೂರನೇ ವಿಮಾನ ಕಟ್ಟಡವೊಂದಕ್ಕೆ ಡಿಕ್ಕಿ ಹೊಡೆದಿತ್ತು. ವಾಷಿಂಗ್ಟನ್ ಡಿಸಿ ಕಡೆಗೆ ಹೊರಟಿದ್ದ ವಿಮಾನ ನೆಲಕ್ಕೆ ಅಪ್ಪಳಿಸಿತ್ತು. ಅಫ್ಘಾನಿಸ್ತಾನದಲ್ಲಿ ಅಮೆರಿಕದ ದಾಳಿ ಇರಾಕ್ ಯುದ್ಧ ಹಾಗೂ ತಾಲಿಬಾನ್ ವಿರುದ್ಧದ ಸಮರಕ್ಕೆ ಪ್ರತೀಕಾರವಾಗಿ ಅಲ್-ಕೈದಾ ಈ ದಾಳಿ ಸಂಘಟಿಸಿತ್ತು. ಈ ಮೂಲಕ ಒಸಾಮಾ ಬಿನ್ ಲಾಡೆನ್ ಜಾಗತಿಕ ಮಹಾ ಉಗ್ರನ ಪಟ್ಟಾಗಿಟ್ಟಿಸಿಕೊಂಡ. ಅದಾದ ನಂತರ ನಡೆದ ಬೆಳವಣಿಗೆಗಳು ಅಮೆರಿಕದ ಮಿಲಿಟರಿ ಶಿಸ್ತು ಹಾಗೂ ಪ್ರತೀಕಾರ ಗುಣವನ್ನ ವಿಶ್ವಕ್ಕೆ ಜಗಜ್ಜಾಹಿರು ಮಾಡಿತು. ಆರಂಭದಲ್ಲಿ ಘಟನೆಯ ಸಮಗ್ರ ತನಿಖೆ ನಡೆಸಿದ ಅಮೆರಿಕ ಘಟನೆಯಲ್ಲಿ 2977 ಅಮಾಯಕರು ಮೃತರಾದರು ಅನ್ನೋದನ್ನ ದೃಢಪಡಿಸಿತು. ಇದೇ ವೇಳೆ 19 ಅಲ್-ಕೈದಾ ಉಗ್ರರು ಜೀವ ಬಿಟ್ಟಿದ್ರು. ಇದಾದ ಬಳಿಕ ಅಮೆರಿಕದಲ್ಲಿ ಇರಬಹುದಾದ ಸ್ಲೀಪರ್ ಸೆಲ್ಗಳನ್ನು ಸಂಪೂರ್ಣವಾಗಿ ದಮನ ಮಾಡಿದ ಅಮೆರಿಕ ದೇಶದೊಳಗೆ ಮತ್ತೆ ಇನ್ನೆಂದು ಉಗ್ರ ಕೃತ್ಯ ನಡೆಯದಂತ ರೀತಿಯಲ್ಲಿ ಭಯೋತ್ಪಾದಕ ನೆಲೆಗಳನ್ನು ಧ್ವಂಸಗೊಳಿಸಿತು. ಇನ್ನೊಂದೆಡೆ ಅಮೆರಿಕ ಅಧ್ಯಕ್ಷ ಜಾರ್ಜ್ ಡಬ್ಲ್ಯೂ ಬುಷ್ ಆದೇಶದಂತೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಹಾಗೂ ಅಲ್-ಕೈದಾ ವಿರುದ್ಧ ಭಾರಿ ಪ್ರಮಾಣದ ಮಿಲಿಟರಿ ಕಾರ್ಯಾಚರಣೆ ಆರಂಭಿಸಿದ ಅಮೆರಿಕ ಸೇನೆ ತಾಲಿಬಾನ್ ಹಾಗೂ ಅಲ್-ಕೈದಾ ಸಂಘಟನೆಗಳನ್ನು ಇನ್ನಿಲ್ಲದಂತೆ ನಿರ್ಣಾಮ ಮಾಡಿತು. ಆದರೆ ಅಲ್-ಕೈದಾ ಅಧಿನಾಯಕ ಒಸಾಮಾ ಬಿನ್ ಲಾಡೆನ್ ಬಹುಕಾಲದವರೆಗೆ ಅಮೆರಿಕಗೆ ಸಿಗಲಿಲ್ಲ. ಅಮೆರಿಕದ ನಿರಂತರ ಶೋಧ ಹಾಗೂ ಕಣ್ಗಾವಲು ಕೈಗೂಡಿತು. 2011 ರಲ್ಲಿ ಅಮೆರಿಕ ಮೇಲೆ ದಾಳಿ ನಡೆದ 10 ವರ್ಷಗಳ ಬಳಿಕ ಒಸಾಮಾ ಬಿನ್ ಲಾಡೆನ್ ಪಾಕಿಸ್ತಾನದ ಅಬೋಟಾಬಾದ್ನ ಕಟ್ಟಡವೊಂದರಲ್ಲಿ ಪತ್ತೆಯಾದ. ಆತನನ್ನ ಹುಡುಕಿದ ಅಮೆರಿಕದ ಬೇಹುಗಾರಿಕಾ ಪಡೆಗಳು ಸೇನೆಯ ಸೀಲ್ ವಿಶೇಷ ಪಡೆಯ ನೆರವಿನೊಂದಿಗೆ ಹತ್ಯೆಗೈಯಲಾಯಿತು. ಸೆಪ್ಟೆಂಬರ್ 11, 2001 ರಲ್ಲಿ ನಡೆದ ಹತ್ಯಾಕಾಂಡಕ್ಕೆ ಮೇ 1, 2011 ರಲ್ಲಿ ಪ್ರತೀಕಾರ ತೀರಿಸಿಕೊಳ್ಳಲಾಯಿತು. ಇದಕ್ಕೂ ಮುನ್ನ ಇರಾಕ್ ಹಾಗೂ ಅಫ್ಘಾನಿಸ್ತಾನದಲ್ಲಿ ಉಗ್ರರ ವಿರುದ್ಧ ಅಮೆರಿಕ ದೊಡ್ಡ ಪ್ರಮಾಣದ ಸಮರವನ್ನೇ ನಡೆಸಿತ್ತು. ಈ ಸಮರದ ಪರಿಣಾಮವಾಗಿ ಜಾಗತಿಕ ಭಯೋತ್ಪಾದನಾ ಸ್ವರೂಪವೇ ಬದಲಾಗಿದ್ದು ಈಗ ಇತಿಹಾಸ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ಇಂತಹ ಮತ್ತಷ್ಟು ವಿಡಿಯೋಗಳನ್ನ ನೀವು ನೋಡಬೇಕು ಅಂತಿದ್ದಲ್ಲಿ ಈ ಕೂಡಲೇ ಮೆಟ್ರೋ 9 ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಮಸ್ಕಾರ.